ಹಲೋ ಎಲ್ಲರಿಗೂ ಸುಚಿತ್ರ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಯೂಸ್ ಆಗುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಯಾವ ಟಿಪ್ಸ್ ಅಂತ ನೋಡೋಣ. ಎಲ್ಲರ ಮನೆಯಲ್ಲಿ ಆಗುವಂಥ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನಾವು ಮೊಬೈಲನ್ನು ಚಾರ್ಜಿಂಗ್ ಹಾಕುವಂಥ ಟೈಮಲ್ಲಿ ಈ ರೀತಿ ಮೊಬೈಲ್ ಚಾರ್ಜರ್ ನೋಡಿ ನಾವು ಹಾಕುವಂಥ ಟೈಮಲ್ಲಿ ಅದು ಬೆಂಡ್ ಆಗಿ ಆಗಿ ಯಾವ ರೀತಿ ಆಗಿದೆ, ಅದಕ್ಕೇನು ಮಾಡ್ಬೋದು ಅಂದರೆ ಮನೆಯಲ್ಲಿ ಬರೆಯೋಕ್ಕೆ ಬಳಸುವಂಥ ಪೆನ್ ಒಳಗೆ ಈ ರೀತಿ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗನ್ನು ನಾವು ಈ ಮೊಬೈಲ್ ಚಾರ್ಜರ್ನ ವೈರ್ಗೆ ಈ ರೀತಿ ಹಾಕ್ಕೋಬೇಕು. ಹಾಕೋದು ಕೂಡ ತುಂಬಾ ಈಸಿ, ಏನು ಕಷ್ಟ ಹಾಕಲ್ಲ ನೋಡಿ. ಈ ರೀತಿ ಹಾಕಿದ್ರೆ ನಾವು ಎಷ್ಟು ಚಾರ್ಜಿಂಗ್ ಹಾಕೋಂಥ ಟೈಮಲ್ಲಿ ಮಿಸ್ ಆಗಿ ಎಷ್ಟೇ ವೈರ್ ಬೆಂಡ್ ಆದ್ರೂ ನಮಗೆ ಏನೂ ಆಗಲ್ಲ, ಯಾಕಂದರೆ ನಾವು ಸ್ಪ್ರಿಂಗ್ ಹಾಕಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ನೋಡಿ. ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ನಮಗೆ ಚಾರ್ಜರ್ ವೈರ್ ಸ್ವಲ್ಪನೂ ಕೂಡ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಈ ಟಿಪ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ನಾವು ಯಾವುದೇ ಸಾರನ್ನು ಮಾಡಲಿ, ಯಾವುದೇ ಸಾರಿಗೆ ಆಗಲಿ, ಸ್ವಲ್ಪ ಸಾರಿಗೆ ಹಾಲನ್ನು ಮಿಕ್ಸ್ ಮಾಡಿ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ. ನಾವು ಹಾಲು ಮಿಕ್ಸ್ ಮಾಡೋದ್ರಿಂದ ಆ ಕರಿ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಒಮ್ಮೆ ನೀವು ಕೂಡ ಇದನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬಸ್ಸಾರು ಇಲ್ಲಾಂದರೆ ನಾನ್ ವೆಜ್ ಏನಾದರೂ ಮಾಡೋ ಅಂಥ ಟೈಮು, ಮತ್ತು ಕೆಲವಕ್ಕೆ ಬಿಟ್ಟು ಮತ್ತು ಎಲ್ಲ ಸಾರುಗಳಿಗನ್ನು ನೀವು ಈ ರೀತಿ ಹಾಲನ್ನು ಹಾಕಿ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ. ನಾವು ಮನೆಯಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಇನ್ನೊಂದು ಅಚ್ಚು ಖಾರದ ಪುಡಿ, ಈ ರೀತಿ ಎಲ್ಲ ಖಾರದ ಪುಡಿ ಮಸಾಲೆ ಪುಡಿಗಳನ್ನು ಇಟ್ಕೊಂಡಿರ್ತೀವಿ. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎಷ್ಟೇ ದಿನ ಆಗಲಿ ಫ್ರೆಶ್ ಆಗಿರುತ್ತೆ, ಔಟ್ಸೈಡ್ ಇಟ್ಕೊಂಡ್ರೆ ಬೇಗನೆ ಹುಳುಗಳು ಬೀಳುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ನಾವು ಬಳಸುವ ಪುಡಿ ಇಂಗನ್ನು ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಟೈಟಾಗಿರುವಂಥ ಮುಚ್ಚಳವನ್ನು ಮುಚ್ಚಿ ಇಡಿ. ಈ ರೀತಿ ಮಾಡೋದ್ರಿಂದ ನಮಗೆ ಎಷ್ಟೇ ದಿನ ಆಗಲಿ ಹುಳುಗಳು ಬೀಳೋದಿಲ್ಲ. ತುಂಬ ದಿವಸದವರೆಗೂ ನಮಗೆ ಖಾರದ ಪುಡಿ ಫ್ರೆಶ್ ಆಗಿರುತ್ತೆ. ಇದೇ ರೀತಿ ನೀವು ಎಲ್ಲ ಪುಡಿಗಳು ಬಳಸ್ಬೋದು. ಅಂದರೆ ಅಚ್ಚ ಖಾರದ ಪುಡಿ, ಮತ್ತು ಸಾಂಬಾರಿಗೆ ಬಳಸ್ತೀವಂತ ಆ ರೀತಿ ಖಾರದ ಪುಡಿ, ಧನಿಯಾ ಪುಡಿ, ಎಲ್ಲ ಥರದ ಪುಡಿಗಳಿಗೂ ಈ ರೀತಿ ಮಾಡ್ಕೋಬಹುದು. ನಾವು ಅಡುಗೆ ಮಾಡೋಂಥ ಟೈಮಲ್ಲಿ ಸಾರುಗಳನ್ನು ಮಾಡ್ತಿರ್ತೀವಿ, ಈ ರೀತಿ ಮಿಕ್ಸ್ ಮಾಡೋಕ್ಕೆ ಸ್ಪೂನ್ ಸೌಟನ್ನು ತಗೊಂಡಿರ್ತೀವಿ, ಅದನ್ನು ಏನು ಮಾಡ್ತೀರಿ, ಸಡನ್ನಾಗಿ ಕೆಲವರು ಸ್ಟೌವ್ ಮೇಲೇ ಇಡ್ತಾರೆ. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಸ್ಟೌವ್ ಎಲ್ಲ ಗಲೀಜಾಗುತ್ತೆ. ಅದರ ಬದಲಿಗೆ ಈ ರೀತಿ ಒಂದು ಚಿಕ್ಕ ಪ್ಲೇಟನ್ನು ಇಟ್ಟು ಅದರ ಮೇಲೆ ನೀವೀಗ ಸ್ಪೂನ್ ಸೌಟನ್ನು ಇಟ್ಕೊಳ್ಳಿ. ಆವಾಗ ಸ್ಟೌವ್ ಅನ್ನೋದು ತುಂಬ ನೀಟಾಗಿರುತ್ತೆ, ನಮಗೆ ಕ್ಲೀನ್ ಮಾಡೋ ಕೆಲಸ ಇರಲ್ಲ ನೋಡಿ. ಈ ರೀತಿ ಒಗ್ಗರಣೆ ಡಬ್ಬಿ ಬಾಕ್ಸ್ನಲ್ಲಿ ನಾವು ಹೋಲ್ ಗರಂ ಮಸಾಲ ಐಟಮ್ಸ್ ಎಲ್ಲ ಒಂದೇ ಬಾಕ್ಸ್ನಲ್ಲಿ ಈ ರೀತಿ ಹಾಕಿಟ್ಕೊಂಡ್ರೆ ನಾವು ಬಿರಿಯಾನಿ, ನಾನ್ ವೆಜ್ ಮಾಡೋ ಅಂಥ ಟೈಮಲ್ಲಿ, ಪಲಾವ್ ಮಾಡೋ ಅಂಥ ಟೈಮಲ್ಲಿ ಒಂದೇ ಬಾಕ್ಸನ್ನು ತಗೊಂಡು ತುಂಬ ಈಸಿಯಾಗಿ ಬಳಸ್ಬೋದು ನೋಡಿ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿಯಲ್ಲಿ ಕಸ್ತೂರಿ ಮೇತಿ, ಮತ್ತು ನಕ್ಷತ್ರದ ಹೂ ಎಲ್ಲನೂ ಸಹ ಈ ರೀತಿ ಒಂದೇ ಬಾಕ್ಸಲ್ಲಿ ಇಡೋದ್ರಿಂದ ನಾನ್ ವೆಜ್ ಮಾಡೋ ಅಂಥ ಟೈಮಲ್ಲಿ ತುಂಬ ಈಸಿಯಾಗಿರುತ್ತೆ ನೋಡಿ. ಒಂದು ಒಗ್ಗರಣೆ ಬಾಕ್ಸನ್ನು ನಾನು ಮಾಮೂಲಿಯಾಗಿ ಖಾರದ ಪುಡಿ, ಮಸಾಲೆ ಪುಡಿ, ಸಾಸಿವೆ, ಜೀರಿಗೆ ಈ ರೀತಿ ಹಾಕಿಟ್ಕೊಂಡಿರ್ತೀನಿ. ಇನ್ನೊಂದು ಬಾಕ್ಸ್ನಲ್ಲಿ ಈ ರೀತಿ ಹೋಲ್ ಸ್ಪೈಸಸ್ ಎಲ್ಲನೂ ಸಹ ಈ ರೀತಿ ಇಟ್ಕೊಂಡಿರ್ತೀನಿ ನೋಡಿ. ಇದು ಖಾಲಿ ಆಗಿರುವಂತಹ ವಿಮ್ ಲಿಕ್ವಿಡ್ನ ಬಾಟಲು, ನಾವು ಪಾತ್ರೆ ತೊಳೆಯೋಕ್ಕೆ ಬಳಸ್ತೀವಲ್ಲ ನೋಡಿ. ಇದ್ರ ಕ್ಯಾಪು, ಇದು ಈ ಕ್ಯಾಪ್ ಇದೆಯಲ್ಲ, ಇದು ಯಾವುದೇ ಬಾಟ್ಲಿಗಾದ್ರೂ ಸೂಟ್ ಆಗುತ್ತೆ. ನೀವು ಎಷ್ಟು ದೊಡ್ಡ ಬಾಟ್ಲ್ ಹಾಕಿದ್ರು, ಚಿಕ್ಕ ಬಾಟ್ಲ್ ಹಾಕಿದ್ರು, ಎಲ್ಲದಕ್ಕೂ ನಮಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಈ ರೀತಿ ಕ್ಯಾಪನ್ನು ನಾವು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ನೋಡಿ ಎಣ್ಣೆ ತುಂಬ ಈಸಿಯಾಗಿ ಬೀಳುತ್ತೆ. ನಾನು ಇಲ್ಲಿ ನಿಮ್ಗೆ ತೋರಿಸೋಕ್ಕೋಸ್ಕರ ಹನಿ ಬಾಟ್ಲನ್ನು ತಗೊಂಡಿದ್ದೀನಿ. ನೀವು ಯಾವುದಕ್ಕಾದ್ರೂ ಸಹ ಬಳಸ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಲಾಕ್ ಥರ ಇರುತ್ತೆ, ತುಂಬ ಈಸಿಯಾಗಿ ನಮ್ಗೆ ಬೇಕು ಅಂದಾಗ ಒನ್ ಡ್ರಾಪ್ ಹಾಕ್ಕೋಬಹುದು, ಬೇಡ ಅಂದಾಗ ಈ ರೀತಿ ಲಾಕ್ ಮಾಡ್ಕೋಬಹುದು. ಕೆಲವರಿಗೆ ಈ ರೀತಿ ತುರೆ ಮಣೆಯಲ್ಲಿ ಕ್ಯಾರೆಟ್ ಆಗಲಿ, ಇಲ್ಲಾಂದರೆ ನಾವು ಏನಾದರೂ ಬೆಳ್ಳುಳ್ಳಿ ಚಿಕ್ಕದಾಗಿ ತುರಿಬೇಕು ಅಂದ್ಕೊಂಡ್ರೆ, ಇಲ್ಲಾಂದರೆ ಬಾದಾಮಿ, ಗೋಡಂಬಿ ಏನಕ್ಕಾದರೂ ಚಿಕ್ಕದಾಗಿ ತುರಿಬೇಕು ಅಂದ್ಕೊತೀವಿ, ಅಂಥ ಟೈಮಲ್ಲಿ ನಮ್ಮ ಕೈಗೆ ಎಲ್ಲಿ ತಗಲುತ್ತೋ ಅಂತ ಭಯ ಆಗುತ್ತೆ. ಯಾಕಂದರೆ ಇದ್ರ ಮುಳ್ಳುಗಳು ತುಂಬಾ ಶಾರ್ಪ್ ಆಗಿರುತ್ತೆ, ಕೆಲವರು ಭಯ ಪಡ್ತಾರೆ. ಅಂಥವರು ಈ ರೀತಿ ಮಾಡ್ಕೋಬಹುದು, ಒಂದು ಫೋರ್ಕನ್ನು ತಗೊಂಡು ಈ ರೀತಿ ಫೋರ್ಕ್ನಲ್ಲಿ ಈ ರೀತಿ ಚುಚ್ಚಿಕೊಂಡು ನೀವು ತುರ್ಕೊಳ್ಳಿ, ತುಂಬ ನೀಟಾಗಿ ತುರಿಬೋದು ನೋಡಿ. ಸ್ವಲ್ಪನೂ ಕೂಡ ನಮಗೆ ತಗಲುತ್ತೆ ಅನ್ನೋ ಭಯ ಇರಲ್ಲ ನೋಡಿ. ನಾವು ಮನೆಗೆ ಬ್ರೆಡ್ಡನ್ನು ತಂದಿರ್ತೀವಿ, ಅದೇನು ಒಂದೇ ದಿನಕ್ಕೆ ಖಾಲಿ ಆಗೋದಿಲ್ಲ. ಸ್ವಲ್ಪ ಬಳಸಿದ ಮೇಲೆ ಅದು ಸ್ವಲ್ಪ ಗಾಳಿ ತಗಲಿದ್ರೂ ಸಹ ನಮಗೆ ಬೇಗನೆ ಹಾಳಾಗುತ್ತೆ. ಆ ರೀತಿ ಆಗಬಾರ್ದಂದರೆ ನಾವು ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿ ರೌಂಡಾಗಿ ಈ ರೀತಿ ಆ ಬ್ರೆಡ್ ಕವರ್ನೇ ಸುತ್ತಬಿಡಿ.
ಆಮೇಲೆ ನೀಟಾಗಿ ಅದ್ರ ಮೇಲಿನ ಕವರ್ ಇರುತ್ತಲ್ಲ ಈ ರೀತಿ ಕೆಳಮುಖದಲ್ಲಿ, ಈ ರೀತಿ ಕೆಳಭಾಗಕ್ಕೆ ಈ ರೀತಿ ಅನ್ರಿ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ ಹಾಕೋ ಕೆಲಸನೇ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ, ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ. ನಾವು ಕಿತ್ತಳೆ ಹಣ್ಣಿನಿಂದ ಜ್ಯೂಸನ್ನು ತುಂಬ ಫಾಸ್ಟಾಗಿ ಈಸಿಯಾಗಿ ಯಾವ ರೀತಿ ತೆಗಿಬೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಜ್ಯೂಸರ್ ಇರಲ್ಲ ಅಂಥವ್ರು ಈ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ. ಕಟ್ ಮಾಡ್ಕೊಂಡು ಈಗ ಮನೆಯಲ್ಲಿ ನಾವು ಜ್ಯೂಸ್ ಗ್ಲಾಸ್ಗಳನ್ನು ಬಳಸ್ತೀವಿರ್ತಲ್ಲ ಇಂಥ ಗ್ಲಾಸಸ್ಸು, ಅದ್ರ ಕೆಳಗಡೆ ನೋಡಿ ಈ ರೀತಿ ಇರುತ್ತೆ. ಈಗ ಅದರ ಮುಖಾಂತರ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಬೋದು ನೋಡಿ. ಸುಮ್ಮನೆ ಜಸ್ಟ್ ಹಿಂಗೆ ಅಂದ್ರೇ ನಮಗೆ ತುಂಬ ನೀಟಾಗಿ ಅದರಲ್ಲಿರುವ ರಸ ಎಲ್ಲನೂ ಸಹ ನಮಗೆ ಬಂದುಬಿಡುತ್ತೆ. ಈಗ ಅದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ಆಗೋಯಿತು, ಸ್ವಲ್ಪನೂ ಕೂಡ ಅದರಲ್ಲಿಲ್ಲ, ಅಷ್ಟು ನೀಟಾಗಿ ನಮಗೆ ಎಲ್ಲ ಜ್ಯೂಸು ಕೂಡ ಬಂದಿದೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ನೀವು ಕೊಡೋ ಲೈಕಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ಸಜೆಸ್ಟ್ ಆಗುತ್ತೆ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.